ನನ್ ಜೊತೆ ನೀನ್ ಹೀಗೆ ಕ್ಲೋಸ್ ಆಗಿ ಮೂವ್ ಮಾಡೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ತಪ್ಪಾಗಿ ತಿಳ್ಕೋಬೇಡ, ನಮ್ಮ ಅತ್ತಿಗೆ ನನ್ನ ಬೆಳೆಸಿರೋದೇ ಹೀಗೆ. ತಪ್ಪಾಗಿ ತಿಳ್ಕೊಳ್ಳೋದ? ಇನ್ಫ್ಯಾಕ್ಟ್ ನನಗ್ ನಿಮ್ಮ ಹತ್ರ ಮೊದ್ಲು ಇಷ್ಟ ಆಗಿರೋದೇ ಈ ಒಳ್ಳೆ ಗುಣನೇ. ಯು ಆರ್ ಎ ಸ್ವೀಟ್ ಕ್ಯೂಟ್ ಜೆಂಟಲ್ಮ್ಯಾನ್. ಲಾಯರ್ ಸರ್, ನನಗೊಂದು ಐಡಿಯಾ ಬರ್ತಾ ಇದೆ, ನಿಮ್ ಹತ್ರ ಹೇಳ್ಬಹುದು? ಹೇಳಿ ಮೇಡಮ್. ನಿಮ್ಮ ಸಿಸ್ಟರ್ ಕಮಲಾ ಮದುವೆ ಜೊತೆನಲ್ಲಿ ನಮ್ಮ ತೇಜು ರವಿ ಮದುವೆನೂ ಮಾಡಿ ಮುಗಿಸ್ಬಿಡೋಣ ಅಂತೀನಿ. ಇದರಲ್ಲಿ ನಿಮ್ಮ ಅಬ್ಜೆಕ್ಷನ್ ಏನೂ ಇಲ್ಲ ತಾನೆ? ಒಳ್ಳೆ ಐಡಿಯಾ ಮೇಡಮ್, ಹಾಗೆ ಮಾಡೋಣ. ಎಲ್ಲ ರೆಡಿ? ಹಾ ಹೌದಾ, ಬನ್ನಿ ಲಾಯರ್ ಸರ್, ಊಟ ಮಾಡೋಣ. ರಾಜು, ತೇಜುನ ಮತ್ತೆ ಅಳಿಯಂದ್ರನ ಊಟಕ್ಕೆ ಬರುತ್ತೆ. ಬನ್ನಿ ಲಾಯರ್ ಸರ್, ಬನ್ನಿ ಲಾಯರ್ ಸರ್. ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಅಳಿಯಂದ್ರೆ ಬನ್ನಿ. ಬನ್ನಿ ಬನ್ನಿ ಅಳಿಯಂದ್ರೆ ಬನ್ನಿ. ನೀನು ಕೂತ್ಕೊಳ್ಳ. ಬಾ ರಾಜು, ಕೂತ್ಕೋ ಬಾ. ಅಮ್ಮ, ಆಗಾಗ ಕೇಳ್ಬಿಟ್ಟು ಏನ್ ಬೇಕೋ ಬಡ್ಸಿ. ಸರಿ ಸರ್. ರವಿ, ನಿಮ್ಗೇನ್ ಇಷ್ಟ ಅಂತ ನನಗ್ ಗೊತ್ತಿಲ್ಲ, ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಎಲ್ಲಾ ಫುಡ್ ಐಟಮ್ನು ರೆಡಿ ಮಾಡಕ್ ಹೇಳಿದ್ದೀನಿ. ಲಕ್ಷ್ಮಿ, ಲಕ್ಷ್ಮಿ. ಅಕ್ಕ, ಏನಾಯ್ತು? ಏನೂ ಇಲ್ಲ. ಸರಿ, ಊಟಕ್ಕೆ ಬಾ. ಹಾ, ಇಲ್ಲ ಅಕ್ಕ, ಹಸುವಿಲ್ಲ. ನೀವು ಹೋಗಿ ಊಟ ಮಾಡಿ. ಏನು ರವಿ ಯೋಚನೆನಾ? ಅವನ ನೆನೆಸ್ಕೊಂಡು ಉಪವಾಸ ಇದ್ರೆ ಎಲ್ಲ ಸರಿ ಹೋಗುತ್ತಾ? ಅಕ್ಕ ಪ್ಲೀಸ್, ಈಗ ನನಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ನನಗೆ ಒಂದ್ ಸ್ವಲ್ಪ ಹೊತ್ತು ಒಬ್ಳೆ ಇರೋದಕ್ಕೆ ಬಿಡಿ. ನೀವು ಊಟ ಮಾಡಿ, ಬೇಜಾರು ಮಾಡ್ಕೋಬೇಡಿ ಅಕ್ಕ. ಸರಿ, ಈಗಲ್ದೇ ಇದ್ರು ಲೇಟಾಗಾದ್ರೂ ಊಟ ಮಾಡು. ಊಟ ಮಾಡದೇ ಇರಬೇಡ. ಸರ್, 25% ಮಾತ್ರ ಟೇಬಲ್ ಅಲ್ಲಿ ಇರೋದು, ಇನ್ನು 75% ರೆಡಿ ಆಗ್ತಾ ಇದೆ ಸರ್. ನೀವು ತಿಂತಾ ತಿಂತಾ ಬರ್ತಾನೆ ಇರುತ್ತೆ ಸರ್. ಚೆನ್ನಾಗಿ ತಿನ್ನಿ ಸರ್. ನೀನು ಕೂತ್ಕೊಂಡು ಊಟ ಮಾಡಮ್ಮ. ಇಲ್ಲ ಅಂಕಲ್, ರವಿಗೆ ನನ್ ಕೈಯಾರ ಬಡಿಸ್ಬೇಕು, ಅದೇ ನನಗ್ ಸಂತೋಷ. ಏನ್ ಅಂಕಲ್ ಅಂತ ಕರಿತಿದ್ಯಾ? ಮಾವ ಅಂತ ಕರಿ. ರವಿ, ತಿನ್ನಿ ರವಿ. ಇದು ತಗೊಳ್ಳಿ ರವಿ. ಸಾಕು ತೇಜ. ಅಳಿಯಂದ್ರೆ ನಾಚಿಕೆ ಪಟ್ಕೋಬೇಡಿ, ತಿನ್ನಿ. ಈ ವಯಸ್ಸಲ್ಲಿ ತಿಂದೆ ಮತ್ತೆ ಯಾವ ವಯಸ್ಸಲ್ಲಿ ತಿಂತೀರಾ? ತೇಜ, ಅಳಿಯಂದ್ರೆ ಚೆನ್ನಾಗಿ ಬಡ್ಸಮ್ಮ. ಊಟ ಮಾಡೋ, ಲಕ್ಕಿ ಫೀಲು. ಏನ್ ರವಿ ಸುಮ್ನೆ ನೋಡ್ತಾ ಇದ್ದೀರಾ? ಊಟ ಮಾಡಿ. ನೀನು ಊಟ ಮಾಡು ತೇಜ. ಮೊದ್ಲು ನೀವು ಊಟ ಮಾಡಿ. ಏ ತೇಜು, ಅಳಿಯಂದ್ರು ನಿನ್ ಜೊತೆನೆ ಕೂತ್ಕೊಂಡು ಊಟ ಮಾಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಬಾ, ನೀನು ಕೂತ್ಕೊಂಡು ಊಟ ಮಾಡು ಬಾ. ರಿಯಲಿ, ಯು ಲೈಕ್ ಮಿ ಸೋ ಮಚ್? ಯು ನಾಟಿ. ಕೂತ್ಕೊಂಡು ಎಲ್ಲಾನು ಬಡ್ಸಮ್ಮ. ನೀವು ಅಳಿಯಂದ್ರೆ ಊಟ ಮಾಡಿ. ಈ ಸಮಯದಲ್ಲಿ ಮದರ್ ಯಾಕೆ ಕಾಲ್ ಮಾಡ್ತಾ ಇದ್ದಾರೆ?
ಎಕ್ಸ್ಕ್ಯೂಸ್ ಮೀ ಮೇಡಮ್, ಐ ವಿಲ್ ಟೇಕ್ ದ ಕಾಲ್. ನೀವು ಊಟ ಮಾಡಿ. ಓಕೆ, ನೋ ಪ್ರಾಬ್ಲಮ್. ಊಟ ಮಾಡು. ನೀವು ತಿನ್ನಿ ಹೇಳಿ ಅಂದ್ರೆ ತಿನ್ನಿ. ಇಂಥ ಒಂದು ಕ್ಷಣಕ್ಕೆ ನಾನು ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ. ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೇಬಾರ್ದು. ರವಿ ಜೊತೆ ಇವಾಗ ಒಂದು ಸೆಲ್ಫಿ ತಗೊಂಡ್ರೆ ಹೇಗಿರುತ್ತೆ? ರವಿ, ಒಂದ್ ಸೆಲ್ಫಿ ಬೇಕು. ಏನಳಿ ಅಂದ್ರೆ ಊಟನೇ ಮಾಡದೆ ಕೂತಿದ್ದೀರಲ್ಲ, ಊಟ ಮಾಡಿ. ಏ ತೇಜು, ನಿನ್ ಪಾಡಿಗೆ ನೀನು ಊಟ ಮಾಡ್ತಾ ಕೂತಿದ್ಯಲ್ಲ, ಅಳಿಯಂದ್ರನ್ನು ಸ್ವಲ್ಪ ಗಮನಿಸು. ಬಡ್ಸಮ್ಮ ಬಡ್ಸು. ಎಲ್ಲಿ ಆ ಮಾಡಿ ಆ ಅಳಿಯಂದ್ರೆ ಏನು ಉಳಿಸ್ತೇ ಎಲ್ಲ ಖಾಲಿ ಮಾಡಿ ಹೇಳ್ಬೇಕು. ತಿನ್ನಿ ಬಡ್ಸಮ್ಮ ಬಡ್ಸು. ನಾಚಿಕೆ ಪಟ್ಕೊಳ್ದೆ ತಿನ್ನಿ ಅಳಿಯಂದ್ರು ಸರ್. ಹಲೋ, ಗುಡ್ ಆಫ್ಟರ್ನೂನ್ ಮದರ್. ಗುಡ್ ಆಫ್ಟರ್ನೂನ್ ದೇವರಾಜ್. ಏನ್ ಮದರ್ ದಿಢೀರ್ ಅಂತ ಫೋನ್ ಮಾಡಿದೀರಾ? ಏನಾದ್ರೂ ಮುಖ್ಯವಾದ ವಿಷಯ ಇದೆಯಾ? ಹೌದು ದೇವರಾಜ್. ಹೇಳಿ ಮದರ್. ಶ್ಯಾಮ್ಲಾ ಊರಿಗೆ ಬರ್ತಿದ್ದಾಳೆ. ದೇವರಾಜ್ ಲೈನ್ ಅಲ್ಲಿ ಇದ್ದೀರಾ? ಹೇಳಿ ಮದರ್. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಇಲ್ಲಿಗೆ ಬಂದ್ಬಿಡ್ತಾಳೆ. ಏನಾಯ್ತು ಮದರ್, ಏನ್ ರೀತಿ ದಿಢೀರಂತ? ಯಾಕೆ ಅಂತ ನಿಮಗ್ ಚೆನ್ನಾಗ್ ಗೊತ್ತಲ್ವಾ? ಈಗ್ಲೇ ಹೊರಟು ಚರ್ಚ್ಗೆ ಬರಕಾಗುತ್ತಾ? ಬರ್ತೀನಿ ಮದರ್. ಬನ್ನಿ ದೇವರಾಜ್. ಮತ್ತೆ ನಾನ್ ನಿಮ್ಗೆ ತೊಂದ್ರೆ ಕೊಡ್ತಿಲ್ಲ ತಾನೆ? ಅದೆಲ್ಲ ಏನು ಇಲ್ಲ ಮದರ್, ನಾನ್ ಬರ್ತೀನಿ. ಸ್ವಲ್ಪ ಅನ್ನ ಹಾಕಮ್ಮ. ನಾನೊಂದು ಕೇಸ್ ವಿಷಯವಾಗಿ ಅರ್ಜೆಂಟ್ ಹೋಗ್ಬೇಕು. ಏನ್ ಹೇಳ್ತಾ ಇದ್ದೀರಾ? ತಪ್ಪಾಗಿ ತಿಳ್ಕೊಬೇಡಿ, ಈಗ ನಾನು ಹೋಗಿಲ್ಲ ಅಂದ್ರೆ ಆ ಕೇಸಲ್ಲಿ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ನಾನು ಬರ್ತೀನಿ ಮೇಡಮ್. ನೀನ್ ಯಾಕೋ ಎದೇಳ್ತಾ ಇದೀಯಾ? ಇಲ್ಲ, ನಾವು ಬರುವಾಗ ಒಟ್ಟಿಗೆ ತಾನೆ ಬಂದ್ವಿ, ಮತ್ತೆ ಹೋಗುವಾಗ. ಏಯ್, ನಾನು ಹೇಳದ್ ಕೇಳು. ಫಸ್ಟ್ ಟೈಮು ಮೇಡಮ್ ಮನೆಗೆ ಲಂಚಿಗೆ ಬಂದಿದೀಯಾ, ನೀನು ಊಟ ಮಾಡದಲ್ಲೇ ಹೋದ್ರೆ ಚೆನ್ನಾಗಿರಲ್ಲ. ಲಾಯರ್ ಸರ್, ಈ ಕೇಸ್ ತುಂಬಾ ಪ್ರಾಬ್ಲಮ್ ಆಗಿರೋ ಕೇಸ. ಐ ಮೀನ್, ನನ್ನಿಂದ ಏನಾದ್ರೂ ಹೆಲ್ಪ್ ಬೇಕಾದ್ರೆ ನೀವು ಸಂಕೋಚ. ಇಲ್ಲ ಇಲ್ಲ, ಅದೆಲ್ಲ ಏನೂ ಇಲ್ಲ ಮೇಡಮ್. ಐ ವಿಲ್ ಟೇಕ್ ಕೇರ್. ಓಕೆ, ಥ್ಯಾಂಕ್ ಯು. ಬರ್ತೀನಿ ಕಣೋ. ರವಿ, ನಾನು ನಿಮ್ಮನ್ನ ಕಚ್ಕೊಂಡು ತಿನ್ಬಿಡಲ್ಲ, ಭಯ ಪಡಬೇಡಿ. ಊಟ ಮಾಡಿ, ಊಟ ಮಾಡಿ, ಊಟ ಮಾಡಿ, ಕಮ್ ಆನ್. ಓಕೆ.
ಏನಳಿ ಅಂದ್ರೆ ಊಟ ಮಾಡದೆ ಕೂತಿದ್ದೀರಲ್ಲ ರವಿ, ಯಾಕೇನು ತಿಂತ ಇಲ್ಲ ನೀವು? ತಿಂತಾನೆ ಇದೀನಲ್ಲ. ಎಲ್ಲಿ ತಿಂತ ಇದ್ದೀರಾ? ಹಾಕಿರೋದೆಲ್ಲ ಪ್ಲೇಟಲ್ಲಿ ಹಾಗೆ ಇದೆ. ಸರಿ ತಗೊಳ್ಳಿ. ಅಳಿಯಂದ್ರೆ ಇನ್ನು ಯಾಕೆ ನಾಚಿಕೆ ಬಾವಿ ಹೆಂಡತಿ ತಾನೆ ತಿನ್ನಿಸ್ತಿರೋದು? ಊಟ ಮಾಡಿ. ಥ್ಯಾಂಕ್ ಯು ಮಾಮ್ಸ್. ಏನಾಯ್ತು ರವಿ? ಅಯ್ಯ ನಾಚಿಕೆ ಪಡೆದೆ ತಿನ್ನಿ ಹೇಳಿ ಅಂದ್ರೆ. ತಗೊಳ್ಳಿ ನಾನು ತಿನ್ನಿಸ್ತೀನಿ. ಅಳಿಯಂದ್ರು ಸಾರ್, ತೇಜಮ್ಮಗೆ ತಿನ್ನಿಸ್ಬೇಕು ಅನ್ಸಿದ್ರೆ ಸಂಕೋಚ ಪಟ್ಕೊಳ್ದೆ ತಿನ್ಸಿ, ಚೆನ್ನಾಗ್ ತಿಂತಾರೆ ಅಲ್ವಾ? ರವಿ ಪ್ಲೀಸ್. ನಾನ್ ನಿಮಗ್ ತಿನ್ನಿಸ್ತೆ ತಾನೆ, ನೀವು ನನಗ್ ತಿನ್ಸಿ. ಅಳಿಯಂದ್ರೆ ನಾಚಿಕೆ ಪಟ್ಕೋಬೇಡಿ, ತಿನ್ಸಿ. ಓ ಸೆಕೆಂಡ್ ಲೋಡ್ ಇನ್ನೂ ಡೆಲಿವರಿ ಆಗಿಲ್ಲ. ಹೌದು ಸರ್, ಸ್ವಲ್ಪ ಚೆಕ್ ಮಾಡಿ. ಸರಿ, ನಾನು ಮತ್ತೆ ಫೋನ್ ಮಾಡ್ತೀನಿ. ಥ್ಯಾಂಕ್ ಯು. ಏನ್ ಪೊನ್ನಮ್ಮ ಇಷ್ಟು ದೂರ ಬಂದಿದ್ಯಾ? ಮನೇಲಿ ಏನಾದ್ರೂ ಸಮಸ್ಯೆನಾ? ಮನೇಲಿ ಯಾವ ಸಮಸ್ಯೆನೂ ಇಲ್ಲ, ಆದ್ರೆ ಒಂದ್ ಮುಖ್ಯವಾದ ವಿಷಯ ಇತ್ತು, ಅದಕ್ಕೆ ನಿಮ್ಗೆ ಹೇಳೋಗೋಣ ಅಂತ ಬಂದೆ. ಮುಖ್ಯವಾದ ವಿಷಯ ಅಂದ್ರೆ ಫೋನಲ್ಲಿ ಹೇಳ್ಬೋದಿತ್ತಲ್ಲ, ಫೋನ್ ಮಾಡ್ಬೇಕಿತ್ತು. ನಾನ್ ಫೋನ್ ಎಲ್ಲ ಮಾಡಿ ನೋಡ್ದೆ, ಆದ್ರೆ ಅದು ಟೊಯ್ ಟೊಯ್ ಅಂತ ಕೂಗ್ತಾನೆ ಇತ್ತು, ಯಾರು ತೆಗಿಲೇ ಇಲ್ಲ. ಅದಕ್ಕೆ ನೇರವಾಗಿ ನಾನೇ ಬಂದು ಮಾತಾಡ್ ಹೋಗೋಣ ಅಂತ ಬಂದ್ಬಿಟ್ಟೆ. ಸರಿ, ಏನ್ ವಿಷಯ ಅಂತ ಹೇಳು. ಇಲ್ ಬೇಡ, ಹೊರಗಡೆ ಹೋಗಿ ಮಾತಾಡ್ಕೊಳ್ಳೋಣ. ಬಾ. ಅದು ಏನು, ಏನ್ ಹೇಳು? ಅಮ್ಮ, ಆ ಶಕುಂತಲ ದೇವಿನ ಜೈಲ್ಗೆ ಹಾಕ್ಸಿ ಹೊರಗಡೆ ಬರ್ದೇ ಇರೋ ಹಾಗೆ ಮಾಡಕ್ಕೆ ಕಾನೂನು ರೀತಿಯಲ್ಲಿ ಧರ್ಮವಾಗಿ ಏನೇನ್ ಮಾಡ್ಬೇಕೋ ಅದನ್ನ ನೀವು ಮಾಡ್ತಾನೆ ಇದ್ದೀರಾ. ಆದ್ರೆ ನಿಮ್ ಯೋಜನೆನೆಲ್ಲ ತಲೆ ಕೆಳಗ್ ಮಾಡಿ ಈ ಸಮಸ್ಯೆಯಿಂದ ಹೊರಗ್ ಬರೋದಕ್ಕೆ ಆ ಹೆಂಗ್ಸು ದೊಡ್ಡದಾಗ್ ಪ್ಲಾನ್ ಮಾಡ್ತಿದ್ದಾಳೆ. ಈ ಸಮಸ್ಯೆಯಿಂದ ಹೊರಗ್ ಬರೋದಕ್ಕೆ ಅವ್ರು ದೊಡ್ಡದಾಗ್ ಪ್ಲಾನ್ ಮಾಡಿರ್ತಾರೆ ಅಂತ ನನಗ್ ಮೊದ್ಲೇ ಗೊತ್ತು. ಏನ್ ಬೇಕೋ ಆ ಪ್ಲಾನ್ ಮಾಡ್ಕೊಳ್ಳಿ ಅವರು. ಆದ್ರೆ ನನಗೆ ಕಾನೂನಿನ ಮೇಲೆ ನಂಬಿಕೆ ಇದೆ, ಕಾನೂನು ಒಳಗ್ ತಳ್ದೆ ಬಿಡಲ್ಲ. ನೀವ್ ಹೇಳೋದೆಲ್ಲ ಸರಿನೇಮ್ಮ, ಆದ್ರೆ ದುಡ್ಡುಗೋಸ್ಕರ ಕಾನೂನನ್ನೇ ಮಾರ್ಕೊಳ್ಳೋರು ತುಂಬಾ ಜನಗಳಿದಾರಮ್ಮ. ಅವ್ರಗಳ ಸಹಾಯದಿಂದ ಎಮ್ಮ ಹೊರಗಡೆ ಬಂದ್ಬಿಡ್ಬಾರ್ದಲ್ವಾ? ಆಮೇಲೆ ನೀವು ಪಟ್ಟು ಶ್ರಮಕ್ಕೆ ಬೆಲೆನೆ ಇಲ್ದಂಗ ಆಗ್ಬಿಡುತ್ತಮ್ಮ. ಹೌದು, ಇಷ್ಟು ಪ್ಲಾನ್ ಮಾಡಿರ್ತಾರೆ ಅಂತ ನಿನಗೆ ಯಾರು ಹೇಳಿದ್ದು? ಅದು ಆ ಅಮ್ಮನ ಹತ್ರ ಪಿ ಆಗಿ ಕೆಲಸ ಮಾಡ್ತಿದಾರಲ್ವಾ? ಉತ್ತಮ, ಅವರೇ ಹೇಳಿದ್ದು. ಅವ್ರ್ಯಾಕ್ ನಿನಗೆ ಹೇಳ್ಬೇಕು? ಅದು ನನ್ನ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟ ನನ್ ಮಾಮ ನನ್ ದಪ್ಪ ಇದೀನಿ ಅಂತ ಓಡೋಗ್ಬಿಟ್ರು. ನನ್ ಪ್ರೀತಿನ ಅರ್ಥ ಮಾಡ್ಕೊಂಡ್ ಯಾವತ್ತಾದ್ರೂ ವಾಪಸ್ ಬರ್ತಾರೆ, ಆ ನಂಬಿಕೆಯಿಂದನೇ ನಾನ್ ಬದುಕ್ತಾ ಇದೀನಿ ಅಂತ ನಿಮ್ ಹತ್ರ ಯಾವಾಗ್ಲೂ ಹೇಳ್ತಿದ್ನಲ್ಲ. ಹೌದು, ನನ್ ಪ್ರೀತಿ ಮಾಮ ಅವ್ರೇನೆ. ಅದಿರ್ಲಿ ಅಮ್ಮ, ಇವತ್ತು ನಮ್ ಕ್ರಿಕೆಟ್ ಅಣ್ಣನ ಊಟಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರ ಮನೆಗ್ ಬಂದ್ರಲ್ವಾ, ಆಗ ಮಾತಾಡ್ತಿದ್ದಾಗ ಅವ್ರು ಮರ್ತೋಗಿ ಎಲ್ಲ ವಿಷಯನೂ ಹೇಳ್ಬಿಟ್ರು. ಅವ್ರು ಸರಿಯಾಗಿ ಏನ್ ಹೇಳಿದ್ರು ಅಂತ ಸ್ವಲ್ಪ ಯೋಚನೆ ಮಾಡಿ ಹೇಳು. ಹಾಗೇನ್ ಪ್ಲಾನ್ ಮಾಡಿರ್ತಾರೆ? ಆ ಪ್ಲಾನ್ ಏನು ಅಂತ ನಾನು ತಿಳ್ಕೊಳ್ಳೋದಕ್ಕೆ ನಮ್ ಮಾಮನ ಹತ್ರ ತಲೆ ಚೆಚ್ಕೊಂಡು ಮಾತಾಡ್ದೆ. ಆ ಮನುಷ್ಯ ಹುಷಾರಾಗಿರೋ ಮನುಷ್ಯ ಅನ್ಸುತ್ತೆ, ಬಾಯಿ ಬಿಟ್ಟು ಒಂದು ಮಾತು ಆಡ್ಲಿಲ್ವಲ್ಲ. ಅಮ್ಮ ಅಮ್ಮ ಅಮ್ಮ, ನನ್ಗೊಂದು ಸೂಪರ್ ಐಡಿಯಾ ಬಂತು. ಏನ್ ಹೇಳು?
ಆ ತೇಜ ಹುಡುಗಿಗೆ ನಮ್ ಕ್ರಿಕೆಟ್ ಅಣ್ಣನ ಮೇಲೆ ಒಂಥರ ಪ್ರೀತಿ ಇದೆ ತಾನೇ? ಹೌದು. ಆ ತೇಜ ಹುಡುಗಿ ಹತ್ರ ಹೇಗಾದ್ರೂ ಮಾತಾಡಿ ನಮ್ ಕ್ರಿಕೆಟ್ ಅಣ್ಣನ ನಿಜ ಏನು ಅಂತ ತಿಳ್ಕೊಳಕ್ ಹೇಳಿದ್ರೆ ಇದ್ ಸೂಪರ್ ಐಡಿಯಾನಾ ಇಲ್ವಾ? ಹೌದ್ ತಾನೆ, ಯೋಚಿಸ್ತಿದ್ದಾರೆ. ಈಗ ನಮ್ ಕ್ರಿಕೆಟ್ ಅಣ್ಣ ಊಟಕ್ಕೆ ಅವ್ರ ಮನೆಗೆ ಹೋಗಿದ್ದಾರೆ. ಹೌದು. ಈ ವಿಷಯದ ಬಗ್ಗೆ ನೈಸ್ ಆಗಿ ಆ ಹುಡುಗಿ ಹತ್ರ ತಿಳ್ಕೊಳ್ಳೋದಿಕ್ಕೆ ಒಂದ್ ಫೋನ್ ಮಾಡಿ ಹೇಳ್ಬಿಡಿ. ಮಿಕ್ಕಿದ ವಿಷಯ ನಮ್ ರವಿಯಣ್ಣ ನೋಡ್ಕೋತಾರೆ. ಸರ್? ಸರಿ ಸರ್. ಎಕ್ಸ್ಕ್ಯೂಸ್ ಮೀ, ನೀವೆಲ್ಲ ಊಟ ಮಾಡ್ತೀರಿ, ನಾನು ಫೋನಲ್ಲಿ ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಪರವಾಗಿಲ್ಲ, ಇಲ್ಲೇ ಕೂತ್ಕೊಂಡು ಮಾತಾಡಬಹುದಲ್ಲ? ಇಲ್ಲ, ಡಿಸ್ಟರ್ಬೆನ್ಸ್ ಆಗುತ್ತೆ, ನೀವೆಲ್ಲ ಊಟ ಮಾಡಿ. ಪರವಾಗಿಲ್ಲ ಅಳಿ ಅಂದ್ರೆ ಸರ್, ಇಲ್ಲೇ ಕೂತ್ಕೊಂಡು ಮಾತಾಡಿ. ನಾವು ಹೇಳ್ತಿದೀವಲ್ಲ. ಓಕೆ ಅಳಿ ಅಂದ್ರೆ ಇಲ್ಲೇ ಕೂತ್ಕೊಂಡು ಮಾತಾಡಿ. ಎಕ್ಸ್ಕ್ಯೂಸ್ ಮೀ, ಏಯ್ ತೇಜು, ಅಳಿಯಂದ್ರು ಫೋನಲ್ಲಿ ಮಾತಾಡಿ ಬಂದ್ಬಿಡ್ತಾರಮ್ಮ, ನೀನ್ ಊಟ ಮಾಡು. ಇಲ್ಲ ಮಮ್ಮಿ, ಅವ್ರು ಬಂದ್ಬಿಡ್ಲಿ. ಏನ್ ಹೇಳ್ದೆ? ಹಾಗಾದ್ರೆ ನಾವೆಲ್ಲ ನೋಡಿದ್ರಕ್ಕ, ಹುಡುಗಿರೆಲ್ಲ ಹೀಗೆ ತಕ್ಷಣ ಬದಲಾಗ್ಬಿಡ್ತಾರೆ. ಮಾಮ್ಸ್, ತೇಜು ಊಟ ಮಾಡು, ತಿನ್ನಮ್ಮ. ಅತ್ಗೆ ಹೇಳಿ. ಅತ್ಗೆ ರವಿ, ಏನ್ ಮಾಡ್ತಿದ್ಯಾ? ಇನ್ನೇನ್ ಮಾಡ್ಲಿ, ಮಿನಿಸ್ಟರ್ ಮನೆಯಲ್ಲಿ ಊಟ ಮಾಡ್ತಾ ಇದ್ದೀನಿ. ಇಲ್ಲಿ ಎಲ್ಲರೂ ಸೇರ್ಕೊಂಡು ನನಗೆ ಹುಚ್ಚಿಡಿಸ್ತಾ ಇದ್ದಾರೆ. ಸರಿ, ನೀನ್ ಟೆನ್ಷನ್ ಆಗ್ಬೇಡ, ಒಂದ್ ವಿಷಯ ಹೇಳ್ತೀನಿ, ಕಿವಿ ಕೊಟ್ ಕೇಳು. ಶಕುಂತಲಾ ದೇವಿ ನಾವ್ ಅವ್ರ ಮೇಲೆ ಹಾಕಿರೋ ಕೇಸಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಏನೋ ದೊಡ್ಡದಾಗ್ ಪ್ಲಾನ್ ಮಾಡ್ತಾ ಇದ್ದಾರೆ. ಅದು ಏನ್ ಪ್ಲಾನ್ ಅಂತ ನಮಗ್ ಗೊತ್ತಾಗ್ಲೇಬೇಕು. ಅದನ್ ತಿಳ್ಕೊಂಡ್ರೇನೆ ನಮ್ಮಿಂದ ಏನಾದ್ರೂ ಮಾಡಕ್ ಸಾಧ್ಯ. ಸರಿ ಅದ್ಗೆ, ಏನ್ ಮಾಡ್ಬೇಕು ಅಂತ ಹೇಳಿ. ನೀನು ಸಾಧ್ಯವಾದ್ರೆ ತೇಜ ಇಂದ ಏನ್ ಪ್ಲಾನ್ ಮಾಡ್ತಿದ್ದಾರೆ ಅಂತ ಸ್ವಲ್ಪ ಕೇಳ್ತೀಯ, ಆಗತ್ತಾ? ಸರಿ ಅದ್ಗೆ, ಇನ್ನು ಈ ಸಮಸ್ಯೆ ನಾನು ನೋಡ್ಕೋತೀನಿ, ನೀವೇನು ಯೋಚನೆ ಮಾಡ್ಬೇಡಿ. ಸರಿ, ನೀನ್ ಹುಷಾರು. ಸರಿ ಅದ್ಗೆ. ಏನ್ ಹೇಳಿದ್ರ? ಸಾಲಡ್ ಮೇಲೆ ಇಡಮ್ಮ, ಹಾಗಾದ್ರೆ ಫ್ರೂಟ್ಸ್ ತೆಗೆದ್ಬಿಡ್ಲಾ? ಓ, ಫ್ರೂಟ್ಸ್ ಒಳಗೆ ನಟ್ಸ್ ಇಡಮ್ಮ. ಸರಿ ಸರ್. ಏನ್ ರವಿ, ಸರಿ, ಫೋನ್ ಮಾತಾಡೋಕೆ ಇಷ್ಟೊತ್ತಾ? ಸಾರಿ. ಸರಿ, ಊಟ ಮಾಡಿ. ಅಕ್ಕ, ಪೊನ್ನಮ್ಮಕ್ಕನ ಆಟೋದಲ್ಲಿ ಮನೆ ಕಳಿಸ್ಬಿಡ್ತ. ಸರಿ. ಎಷ್ಟು ಧೈರ್ಯ ನಿನಗೆ, ಇನ್ನೂ ಇಲ್ಲೇ ಕೆಲಸ ಮಾಡ್ತಿದ್ಯಾ? ದೇವರಾಜ್ ಭವನ್ಗೆ ನೀನ್ ಹೊಡೆದಿರೋದು ಇದುವರೆಗೂ ನಾವ್ಯಾರೋ ಮಹಾಕನ್ ಹತ್ರ ಹೇಳಲೇ ಇಲ್ಲ, ಇನ್ಮೇಲೇನು ಹೇಳಲ್ಲ ಅನ್ನೋ ಧೈರ್ಯ ಅಲ್ವಾ ನಿನ್ಗೆ? ಹಾಗೆಲ್ಲ ಏನಿಲ್ಲ. ಈಗ ನಾನ್ ಯಾಕೆ ಬಂದೆ ಅಂತ ಗೊತ್ತಾ? ಮಹಾಕ ನಿನ್ನ ಕತ್ ಹಿಡ್ದ ಆಚೆ ಹಾಕೋದನ್ನ ಕಣ್ ತುಂಬಾ ನೋಡೋದಿಕ್ಕೆ. ಅಯ್ಯೋ ಮೇಡಮ್. ಏನು? ನಿನ್ ದೇವರಾಜ್ ಭವನ್ಗೆ ಹೊಡೆದಿದ್ದನ್ನ ನಾನ್ ಅವ್ರಿಗೆ ಹೇಳಿದ್ ಮರುಕ್ಷಣಾನೇ ಅವ್ರು ಅದನ್ನೇ ತಾನೇ ಮಾಡೋದು.
ಇಲ್ಲ ಮೇಡಮ್, ಬೇಡ ಮೇಡಮ್ ಪ್ಲೀಸ್. ನಾನ್ ಈ ಅಂಗಡಿಯಿಂದ ನಿನ್ನನ್ನ ಹೊರಗ್ ಹಾಕಿದ ಮೇಲೇನು ನೀನ್ ಮಹಾಕನ್ ಸಪೋರ್ಟ್ ಇಂದ ತಾನೇ ಮತ್ತೆ ಬಂದಿರೋದು? ಈಗ ವಿದ್ಯ ಆಟ ನೋಡಿದ್ಯಾ? ಅತಿ ಮಹಾಕನೆ ನಿನ್ನ ಈ ಅಂಗಡಿಯಿಂದ ಒದ್ದು ಹೊರಗ್ ಹಾಕ್ತಾನೆ. ಮೇಡಮ್ ಪ್ಲೀಸ್, ಮೇಡಮ್ ಬೇಡ ಮೇಡಮ್, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ಕೈ ಬಿಡ. ನಿನಗೀಗ ಸಮಸ್ಯೆ ಬಂದಾಗ ನನ್ನ ಹತ್ರ ಬೇಡ್ಕೋತಿದ್ಯಾಲ, ನನ್ನ ಮನೆಯಲ್ಲೇ ಇದ್ಕೊಂಡು ನನ್ನ ವಿರುದ್ಧವಾಗಿ ಎಷ್ಟು ಆಟ ಆಡಿದೀಯಾ? ಮೇಡಮ್, ರವಿಗೆ ನೀವು ಮಾತ್ರೆ ಹಾಕೊಟ್ಟಿದ್ದನ್ನು ಗೊತ್ತಿದ್ರು ನಿಮ್ಗೆ ನಿಮ್ ಕುಟುಂಬಕ್ಕೆ ಯಾವ ಸಮಸ್ಯೆನೂ ಬರಬಾರ್ದು ಅಂತ. ನಾನ್ ಏನು ಹೇಳ್ತೆ ಸುಮ್ಮನೆ ಇದ್ದೆ. ಯೋಚನೆ ಮಾಡಿ ಮೇಡಮ್. ಏನು ಮಾಡಿಲ್ವಾ? ನನ್ ಮೇಲೆ ಕೈ ಮಾಡಿದ್ದೆ ಅಲ್ವಾ, ನೆನ್ಪಿದ್ಯಾ? ಈಗ ನಾನು ಸೇಡ್ ತೀರಿಸ್ಕೋತೀನಿ. ನೀನ್ ದೇವರಾಜ್ ಬಾವನ್ನ ಹೊಡೆದಿದ್ದಕ್ ಮಾತ್ರ ಅಲ್ಲ, ನನ್ನನ್ನು ಹೊಡೆದಿದ್ದಕ್ಕೂ ಸೇರ್ಸಿನಿ. ನನ್ನಂತವ್ರು ತಿರುಗಿಸಿ ಹೊಡೆದ್ರೆ ನಿನ್ನಂತವ್ರ ಗತಿ ಏನಾಗುತ್ತೆ ಅಂತ ಇವತ್ ನಿನಗ್ ಗೊತ್ತಾಗತ್ತೆ. ಒಂದು ಕೆಟ್ಟ ಅನುಭವದ ಪಾಠ ಕಲಿಯೋಕೆ ಈ ನಿಮಿಷದಿಂದಾನೇ ನೀನ್ ತಯಾರಾಗಿರು. ಮೇಡಮ್, ಉಮಾ ಮೇಡಮ್, ದೇವ್ರೆ, ಉಮಾ ಮೇಡಮ್ ಮಹಾಕನ್ ಹತ್ರ ಏನು ಹೇಳ್ಬಾರ್ದು, ನೀನೇ ಕಾಪಾಡು. ಮಹಾಕ, ಉಮಾ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಹಾಸ್ಪಿಟಲ್ಗೆ ಹೋಗ್ಲಿಲ್ವಾ? ಆ ಹೋಗ್ಬೇಕಕ್ಕ, ಅದಕ್ಕೂ ಮುಂಚೆ ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಏನುಮ್ಮ ಹೇಳು. ಅದು ಅವತ್ ಬಂದು. ಒಂದ್ ನಿಮಿಷ ಇರು. ಹಲೋ, ಲಕ್ಷ್ಮಿ ಸ್ಟೋರ್ಸ್? ಹೌದು, ಮಹಾಲಕ್ಷ್ಮಿನೇ ಮಾತಾಡ್ತಾ ಇರೋದು. ಲೆಡ್ಜರ್ ನೋಡ್ತಾ ಇದ್ದೀನಿ, ಮುಗಿಸ್ಬಿಡ್ತೀನಿ, ಮುಗಿಸ್ಬಿಟ್ಟು ನಿಮಗೆ ಕಳ್ಸ್ಕೊಡ್ತೀನಿ. ಸರಿ, ಥ್ಯಾಂಕ್ ಯು. ಉಮಾ, ನಾನು ಈ ಲೆಡ್ಜರ್ ಕೆಲಸನ ಅರ್ಜೆಂಟಾಗಿ ಮುಗಿಸ್ಬೇಕು, ಮುಗಿಸ್ಬಿಟ್ಟು ಬರ್ತೀನಿ, ನೀನು ಒಳಗೆ ಹೋಗಿ ವೇಟ್ ಮಾಡು. ಸರಿ ಅಕ್ಕ.